ಏನೇ ಆಗಲಿ ಚಿರಂಜೀವಿ ಸರ್ಜಾ ಮೇಘನಾ 10 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದವರು ಪ್ರೀತಿಸಿ ಮದುವೆಯಾಗುವುದು ಅಷ್ಟು ಸುಲಭದ ಮಾತಲ್ಲ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ 100 ಕಾಲ ಇಬ್ಬರು ಸುಖವಾಗಿ ಬಾಳಬೇಕಿತ್ತು ಚಿರಂಜೀವಿ ಸರ್ಜಾ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ 45 ದಿನಗಳೇ ಕಳೆದು ಹೋಗಿವೆ ಆದರೆ ಅವರನ್ನು ಕಳೆದುಕೊಂಡ ನೋವಿನಲ್ಲಿರುವ ತುಂಬು ಗರ್ಭಿಣಿ ಮೇಘನಾ ರಾಜವರ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಅವರ ಆಪ್ತರೊಬ್ಬರು ಮನಬಿಚ್ಚಿ ಹೇಳಿದ್ದಾರೆ ಹಾಗಾದ್ರೆ ಮೇಘನಾ ಅವರ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಅವರ ಆತ್ಮೀಯರು ಹೇಳಿದ್ದೇನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಮೇಘನಾ ಅವರ ಹಿತವನ್ನ ಬಯಸುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ಚಿರು ಎಂದರೆ ಸರಳ ವ್ಯಕ್ತಿತ್ವದ ಮನುಷ್ಯ ಅಷ್ಟೇ ಅಲ್ಲದೆ ಪ್ರೀತಿ ಗೆಳೆತನ ಅಭಿಮಾನ ಹೊಂದಿದ್ದಂತಹ ವ್ಯಕ್ತಿ ಇವರಿಗಿರುವ ಸ್ನೇಹ ಬಳಗ ಕೂಡ ದೊಡ್ಡದು ನಿರ್ದೇಶಕ ಪನ್ನಗ ಭರಣ ನಟ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿ ಸೇರಿದಂತೆ ಅನೇಕ ಜನ ಆಪ್ತ ಗೆಳೆಯರಾದ ದೊಡ್ಡ ಬಳಗವಿದೆ ತನ್ನ ಸ್ನೇಹಿತ ಚಿರುಗಾಗಿ ಸ್ನೇಹಿತ ಪನ್ನಗ ಭರಣ ಅವರು ಅವರ ಮನೆಯಲ್ಲಿ ಮಂದಿರ ನಿರ್ಮಿಸಿ ಪೂಜಿಸುತ್ತಿದ್ದಾರೆ ಎಲ್ಲ ಸ್ನೇಹಿತರು ಸೇರಿ ಚಿರು ತಿಂಗಳ ಪುಣ್ಯತಿಥಿ ಕಾರ್ಯವನ್ನು ಕೂಡ ಮಾಡಿ ಮೇಘನಾ ಅವರ ಮುಖದಲ್ಲಿ ನಗು ಮೂಡಿಸಿದ್ದರು ಇದೀಗ ಪ್ರಜ್ವಲ್ ದೇವರಾಜ್ ಅವರ ಪತ್ನಿಯಾದ ರಾಗಿಣಿಯವರು ಚಿರು ಹಾಗೂ ಮೇಘನಾ ಬಗ್ಗೆ ಮಾತನಾಡಿದ್ದು ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ನಾನು ಈ ಬಗ್ಗೆ ಹೇಳುವುದು ಒಂದೇ ಒಂದು ಮಾತು ಚಿರು ಈಗಲೂ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ನಾವು ಇದುವರೆಗೂ ನಂಬಿಕೊಂಡಿದ್ದೇವೆ ಮುಂದೆಯೂ ಹಾಗೆ ಎಲ್ಲ ಸ್ನೇಹಿತರು ಭೇಟಿ ಆದಾಗ ಅಥವಾ ಮೇಘನಾ ಅವರನ್ನು ಭೇಟಿ ಮಾಡಿದಾಗ ಯಾವತ್ತೂ ಸಹ ಚಿರು ನಮ್ಮ ಜೊತೆ ಇದ್ದ ಎಂದು ಹೇಳಿಯೇ ಇಲ್ಲ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತಾನೆ ಚಿರಂಜೀವಿ ಈಗಲೂ ಹಾಗೇ ಇದೆ ನಮ್ಮ ನಡುವಿನ ಸಂಬಂಧ ಅವರು ನಮ್ಮೊಂದಿಗೆ ಇಲ್ಲ ಅಂದುಕೊಂಡರಷ್ಟೇ ನೆನಪು ಅವರು ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ಅಂತ ಇರುವಾಗ ನೆನಪು ಮಾಡಿಕೊಳ್ಳುವುದೇನೂ ಇಲ್ಲ ಎಂದು ಮನಬಿಚ್ಚಿ ಮಾತನಾಡಿದ್ದಾರೆ ರಾಗಿಣಿ ಚಂದ್ರನ್ ಮೇಘನಾ ಕೂಡ ತುಂಬ ಚೆನ್ನಾಗಿದ್ದಾರೆ ಇದೀಗ ಅವರ ಮುಂದೆ ಮಗುವಿನ ಆರೈಕೆ ಇದೆ ಹಾಗಾಗಿ ಚಿರು ಸದ್ಯ ಜೊತೆಯಲ್ಲಿರುತ್ತಾರೆ ಎಂದುಕೊಂಡು ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳುತ್ತಾರೆ ಅವರ ಸ್ನೇಹಿತರು ಚಿರಂಜೀವಿ ಸರ್ಜಾರ ಸ್ನೇಹಿತರೊಂದಿಗಿನ ಒಡನಾಟದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ